ಮಹಾನಗರ ಪಾಲಿಕೆಯಲ್ಲಿ ರಾತ್ರೋರಾತ್ರಿ ಜೆಸಿಬಿಗಳು ಸದ್ದು ಮಾಡಿದ್ದು ಪಾಲಿಕೆ ಜಾಗದಲ್ಲಿ ಶೆಡ್ ನಿರ್ಮಿಸಿಕೊಂಡು ಬದುಕುತ್ತಿದ್ದ ಕುಟುಂಬಗಳನ್ನ ಏಕಾಏಕಿ ಬೀದಿಗೆ ತಳ್ಳಿರುವ ಅಮಾನುಷ ಘಟನೆ ಮೇ 26ರಂದು ನಡೆದಿದೆ. ಪಾಲಿಕೆ ಜಾಗದಲ್ಲಿ ಅತಿಕ್ರಮವಾಗಿ ನಿರ್ಮಿಸಿಕೊಂಡಿದ್ದರು ಎನ್ನಲಾದ ಶೆಡ್ಗಳನ್ನ ನೆಲಸಮಗೊಳಿಸಲಾಗಿದ್ದು ಅಲ್ಲಿ ವಾಸವಿದ್ದ ಜನರು ಅಕ್ಷರಶಃ ಬೀದಿಗೆ ಬಿದ್ದಿದ್ದಾರೆ. ಯಾವುದೇ ನೋಟಿಸ್ ನೀಡದೆ ಮೊದಲೇ ಒಂದು ಮಾತು ತಿಳಿಸದೆ ಶೆಡ್ ನೆಲಸಮಗೊಳಿಸಿರುವುದು ನಿವಾಸಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಇವರೆಲ್ಲ ನಮ್ದು ಜಾಗ ಅಂತ ಅನ್ಬಿಟ್ಟು ಬಂದೆಲ್ಲ ಇವೆಲ್ಲ ದೌರ್ಜನ್ಯ ಮಾಡ್ಕೊಂಡು ನಮ್ಮನ್ನೆಲ್ಲ ಆಚೆ ಅಕ್ಕಿ ಪಾತ್ರೆ ಸಾಮಾನು ಎಲ್ಲ ತಿನ್ನು ಬೇಯಿಸ್ಕೊಂಡು ತಿನ್ನೋ ತಗೊಂಡೋಗಿ ಆಚೆಗೆ ಹಾಕೋರೆ ಹೊಸ ತಗೊಂಡೋಗಿ ಇದು ಮಾಡೋರೆ. ಇವಾಗ ಒಡವೆ ಹೋಗೈತೆ, ನಾನು 150 ಗ್ರಾಮ್ ಒಡವೆ ಐತೆ, ಅದು ನಮಗೆ ಗೊತ್ತಿಲ್ಲ ಎಲ್ಲ ಐತೆ ಅಂತ ಗೊತ್ತಿಲ್ಲ. ನಮ್ಮ ಅನ್ನೆಯಿಂದ ತಂದಿದ್ದು ಯಾಕೆ ನಮ್ಗೆ ಹೇಳೇ ಇಲ್ಲ ಹಂಗ ಬಂದು ಇದ್ ಮಾಡೋರೆ. ಮಹಾನಗರ ಪಾಲಿಕೆಯವ್ರು ಬಂದಿದ್ರು, ಬಂದು ಸಿಕ್ಕಾಪಟ್ಟೆ ಗಲಾಟೆ ನಮ್ಮನ್ನ ಹೊಡೆದು ಇದು ವ್ಯಾನ್ಗೆ ಹಾಕೊಂಡು ನಾವು ಹೋಗಲ್ಲ ಅಂತಂದ್ರೆ ಸಿಕ್ಕಾಪಟ್ಟೆ ಹೊಡೆದ್ರು. ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ ಈಗ ಬಾಟ್ಲ್ ಹಾಕ್ಸ್ಕೊಂಡು ಈಗ ಬಂದಿದ್ದೀನಿ ನೋಡ್ರಿ. ನಾನು ಕಾನೂನು ಪ್ರಕಾರ ಮಾಡ್ರಿ, ಅಷ್ಟೇ, ಕಾನೂನು ಪ್ರಕಾರ ಮಾಡ್ಕೊಂಡೋಗ್ಲಿ. ನಾವ್ಯಾರ್ದು ರಾಜಕೀಯ ಪಾಜಕ ಏನು ಇದ್ ಮಾಡಕ್ಬೇಡಿ. ತುಮಕೂರು ನಗರ ಹೊರವಲಯದ SSIT ಕಾಲೇಜು ಪಕ್ಕದಲ್ಲಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಪಾಲಿಕೆ ಜಮೀನನ್ನ ವ್ಯಕ್ತಿಯೊಬ್ಬರು ಅತಿಕ್ರಮಿಸಿಕೊಂಡಿದ್ದು ಶೆಡ್ ನಿರ್ಮಿಸಿಕೊಂಡಿದ್ದರು. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಂದ ದೂರು ಬಂದ ಹಿನ್ನೆಲೆ ಪಾಲಿಕೆ ಅಧಿಕಾರಿಗಳು ರಾತ್ರೋರಾತ್ರಿ ಪೊಲೀಸ್ ಭದ್ರತೆಯಲ್ಲಿ ಕಾರ್ಯಾಚರಣೆ ನಡೆಸಿದ್ದು ಒತ್ತುವರಿ ತೆರವುಗೊಳಿಸಿದ್ದಾರೆ. ತುಮಕೂರು ನಗರದ ಮರಳೂರಿನ ಸರ್ವೆ ನಂಬರ್ 87/1A ಜಮೀನಲ್ಲಿ ಈ ಒತ್ತುವರಿ ತೆರವು ನಡೆದಿದೆ. ಸರ್ವೆ ನಂಬರ್ 87/1A ಜಮೀನು, ಈ ಜಮೀನಿಗೂ ಸಂಬಂಧ ಇಲ್ಲ. ಮಹಾನಗರ ಪಾಲಿಕೆಯವ್ರದ್ದು ಸ್ವತ್ತು, ಆ ಕಡೆ ನಮ್ಮದು ಅಂತ ಹೇಳ್ತಾ ಇದ್ದಾರೆ. ಆ ಕಡೆದು ಕೇಸ್ ಹಾಕಿದ್ದೀವಿ, ಅಲ್ಲಿ ಆಲ್ರೆಡಿ ಕೇಸ್ ನಡೀತಾ ಇದೆ, ಅದಕ್ಕೂ ಇದು ಸಂಬಂಧ ಇಲ್ಲ. ಇದನ್ನು ಏಕಾಏಕಿ ಬಂದವ್ರ ಹತ್ರ ನೋಡಿ ಇಷ್ಟೆಲ್ಲ ಡ್ಯಾಮೇಜ್ ಮಾಡೋಗಿದ್ದಾರೆ. ನಮಗೆ ನೀರು ಕುಡಿಯೋಕ್ಕೂ ಬಿಟ್ಟಿಲ್ಲ ಅವರು. ಎಷ್ಟು ಜಾಗ ಎಷ್ಟಿದೆ ಜಾಗ? ಇದು 1 ಎಕರೆ 34 ಗುಂಟೆ ಇದೆ, ಅವ್ರಿಗೆ 2 ಎಕರೆ ಬೇಕಂತೆ. 2 ಎಕರೆ 4 ಎಕರೆ ಇದೆ ಅಂತ ಹೇಳ್ತಾರೆ. ಸರ್ ಪಿತ್ರಾರ್ಜಿತ ನಮ್ಮ ತಂದೆಯರಿಗೆ ಅವ್ರ ಅಜ್ಜಿಯಿಂದ ಬಂದಿದ್ದೀವಿ. ಇದು ಹೆಚ್ಚು ಕಮ್ಮಿ ಸುಮಾರು ಏನಿಲ್ಲ ಅಂದ್ರೆ 80-85 ವರ್ಷದ ಪಾಣಿ ಬಂದಿದೆ ನಮ್ಮ ಹೆಸರಲ್ಲಿ. MRO ಪಾಣಿ ಎಲ್ಲ ನಮ್ಮ ಹೆಸರಲ್ಲಿದೆ. ಏಕಾಏಕಿ ಬಂದು ಇವ್ರು ಏನು ಮಾಡಿದ್ದಾರೆ ಅಂದರೆ ಮೊನ್ನೆ 24ನೇ ತಾರೀಕು ನಮಗೆ ಮಾಹಿತಿ ಇಲ್ಲ, ಏನೂ ಇಲ್ಲ. ಮಹಾನಗರ ಪಾಲಿಕೆಗೆ ಇದು ಕಸ ವಿಲೇವಾರಿಗೆ ಇದು ಭೂ ಅಕ್ವಿಸಿಷನ್ ಅಂತ ಮಾಡಿದ್ದಾರೆ, ಭೂ ಸ್ವಾಧೀನ ಅಂತ ಮಾಡಿದ್ದಾರೆ. ನಮಗೆ ಒಂದು ನೋಟಿಸು ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ಈ ಥರ ಮಾಡಿ ನಮಗೆ ಏಕಾಏಕಿ ಬಂದು ಒಂದೇ ಒಂದು ದಿವಸ ಟೈಮ್ ಕೊಟ್ಟು ಈ ಥರ ಹೊಡೆದಿದ್ದಾರೆ ಸರ್. ಸದರಿ ಪ್ರದೇಶದಲ್ಲಿ ಕಳೆದ 20 ವರ್ಷಗಳಿಂದ ಕೆಲವು ವ್ಯಕ್ತಿಗಳು ಅತಿಕ್ರಮ ವಾಸ ಮಾಡುತ್ತಿದ್ದರು. ಈ ಹಿನ್ನೆಲೆಯಲ್ಲಿ ಪಾಲಿಕೆ ಅಧಿಕಾರಿಗಳು ಅಕ್ರಮ ಶೆಡ್ಗಳನ್ನ ತೆರವುಗೊಳಿಸಿದ್ದು ಪಾಲಿಕೆಯ ಸ್ವತ್ತು ಎಂದು ಬೋರ್ಡ್ ಹಾಕಿದೆ. ತಿಲಕ್ ಪಾರ್ಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.